ಮಳವಳ್ಳಿ ಸಮಾವೇಶದಲ್ಲಿ ಸಿಎಂ ಅಬ್ಬರದ ಭಾಷಣವನ್ನ ಮಾಡಿದ್ದಾರೆ. ಬಿಜೆಪಿ ಸುಳ್ಳಿನ ಪಾರ್ಟಿ ಅಂತ ಸಿಎಂ ಅಬ್ಬರಿಸಿದ್ದಾರೆ. ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ತೆರಿಗೆ ವಿಚಾರದಲ್ಲಿ ಅನ್ಯಾಯ ಮಾಡಿದೆ ಅಂತ ಹೇಳ್ತಾರೆ. ಮಳವಳ್ಳಿ ಸಮಾವೇಶದಲ್ಲಿ ಸಿಎಂ ಅಬ್ಬರದ ಭಾಷಣ ಮಾಡಿದ್ರು, ಬಿಜೆಪಿ ಸುಳ್ಳಿನ ಪಾರ್ಟಿ ಅಂತ ಅಬ್ಬರಿಸಿದ್ರು, ಕೇಂದ್ರ ಸರ್ಕಾರ ತೆರಿಗೆ ವಿಚಾರದಲ್ಲಿ ಅನ್ಯಾಯ ಮಾಡಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ದಯಮಾಡಿ ಜಾತ್ಯತೀತ ಶಬ್ದ ತೆಗೆದು ಹಾಕಿ, ದೇವೇಗೌಡ ಕುಮಾರಸ್ವಾಮಿ ವಿರುದ್ಧ ಸಿಎಂ ವಾಗ್ದಾಳಿಯನ್ನ ನಡೆಸಿದಂತಹ ಪರಿ ಇದು. ದಯಮಾಡಿ ಜಾತ್ಯತೀತ ಎನ್ನುವ ಶಬ್ದವನ್ನ ತೆಗೆದು ಹಾಕಿ, ಜಾತ್ಯತೀತ ಎನ್ನಲು ಯಾವುದೇ ನೈತಿಕ ಹಕ್ಕಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಜರಿದ್ರು. ಮಿಸ್ಟರ್ ಅಶೋಕ್, ನೀವು ಬಜೆಟ್ ಪ್ರತಿ ಓದ್ಕೊಳ್ಳಪ್ಪ, ಈ ಬಿಜೆಪಿಯನ್ನ ಯಾವುದೇ ಕಾರಣಕ್ಕೂ ನಂಬಬೇಡಿ. ಬಿಜೆಪಿ ಜೆಡಿಎಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ. ಪ್ರತಿ ದಿನ ಸುಮಾರು 60 ಲಕ್ಷ ಮಹಿಳೆಯರು, ಪ್ರತಿ ದಿನ 60 ಲಕ್ಷ ಮಹಿಳೆಯರು ಫ್ರೀಯಾಗಿ ತಿರುಗಾಡ್ತಾ ಇದ್ದಾರೆ. ಹಿಂದೆ ಯಾವಲ್ಲರೂ ಮಾಡಿದ್ರ? ಭಾರತೀಯ ಜನತಾ ಪಕ್ಷದವರು ಮಾಡಿದ್ರ? ಕುಮಾರಸ್ವಾಮಿ ಮಾಡಿದ್ರ? ದೇವೇಗೌಡ ಮಾಡಿದ್ರ? ಇದನ್ನ ಈ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿರ್ತಕ್ಕಂಥದ್ದು ಅನ್ನೋದನ್ನ ನೀವು ಯಾರು ಕೂಡ ಮರಿಬಾರದು ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನ್ನಭಾಗ್ಯ ಕಾರ್ಯಕ್ರಮ ಕೊಟ್ಟವರು ಯಾರು? 7 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಿದ್ದವ್ರು ಯಾರು? ನಮ್ಮ ಜನರು ಯಾರು ಹಸಿದು ಮಲಗಬಾರದು, 2 ಹೊತ್ತು ಊಟ ಮಾಡಲೇಬೇಕು ಅಂತೇಳಿ ಕರ್ನಾಟಕ ಹಸಿಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಇವತ್ತು 5 ಕೆಜಿ ಜೊತೆಗೆ ಇನ್ನ 5 ಕೆಜಿಯನ್ನು ಕೊಡ್ತೇವೆ ಅಂತೇಳಿ ಚುನಾವಣಾ ಪೂರ್ವದಲ್ಲಿ ನಾವು ಭರವಸೆಯನ್ನು ಕೊಟ್ಟಿದ್ದು. ಅದರಂತೆ ಕೇಂದ್ರ ಸರ್ಕಾರದ ಅಸಹಕಾರದ ನಡುವೆಯೂ ಕೂಡ ಅಕ್ಕಿ ಕೊಡಲಿಲ್ಲ, ಕೊಡ್ತೀವಿ ಅಂತೇಳಿ ಕೊಡಲಿಲ್ಲ, ಅಕ್ಕಿ ಇಟ್ಕೊಂಡು ಕೊಡಲಿಲ್ಲ. ಪುಕ್ಕಾಟೆ ಕೊಡಬೇಡ್ರಿ, 1 ಕೆಜಿ ಅಕ್ಕಿಗೆ 34 ರೂಪಾಯಿ ಕೊಡ್ತೀವಿ, ಕೊಡ್ರಿ, ಬಡವರು ಕೊಡಬೇಕು, ಬಡವರು ಹೊಟ್ಟೆ ತುಂಬಿಸಬೇಕು ಅಂತ ಹೇಳಿದ್ರ ಕೊಡ್ಲಿಲ್ಲ, ಕೊಡ್ಲಿಲ್ಲ. ಇಂಥ ಬಿಜೆಪಿಗೆ ಓಟ್ ಹಾಕ್ತೀರಾ? ಇಂಥ ಬಿಜೆಪಿಗೆ ಓಟ್ ಹಾಕ್ತೀರಾ? ಬಡವರಿಗೆ ಅಕ್ಕಿ ಕೊಡದೆ ಇರತಕ್ಕಂಥ ಈ ಬಿಜೆಪಿಗೆ ಇವತ್ತು ಯಾವ ಕಾರಣಕ್ಕೂ ಕೂಡ ಓಟ್ ಹಾಕಬಾರದು, ಜೆಡಿಎಸ್ನವರಿಗೆ ಹಾಕಬಾರದು. ಈಗ ಕುಮಾರಸ್ವಾಮಿ ಈಗ ಭಾರತೀಯ ಜನತಾ ಪಕ್ಷ ಮತ್ತೆ ಜೆಡಿಎಸ್ ಒಂದಾಗಿದ್ದಾರೆ. ಭಾರತೀಯ ಜನತಾ ಪಕ್ಷ, ದೇವೇಗೌಡರು ಹೇಳಿದ್ರು ಒಂದ್ಸಾರಿ, ನನಗೆ ಜ್ಞಾಪಕ ಇದೆ ಇನ್ನು ಕೂಡ, ನಾನೇನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನಾಗಿ ಹುಟ್ಟುತ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಏನಂತ ಹೇಳಿದ್ರು? ಮುಂದಿನ ಜನ್ಮದ ಏನಾದ್ರು ಇದ್ರೆ ಆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಟ್ಟುತ್ತೇನೆ. ಇವತ್ತು ಕೋಮುವಾದಿ ಬಿಜೆಪಿಯವ್ರ ಜೊತೆ ಸೇರ್ಕೊಂಡಿದ್ದಾರೆ. ಮಿಸ್ಟರ್ ದೇವೇಗೌಡ್ರೆ ಇವತ್ತು ನನ್ನ ಮಗನನ್ನ ಕುಮಾರಸ್ವಾಮಿಯನ್ನ ನಾನೇ ಕಳಿಸ್ತೇ ಬಿಜೆಪಿಗೆ ಅಂತ ಹೇಳ್ತಾ ಇದ್ದೀರಲ್ಲ, ಇವತ್ತು ನೀವು ನಿಮ್ಮ ಸೆಕ್ಯುಲರ್ ಜನತಾದಳ ಸೆಕ್ಯುಲರ್ ಜಾತ್ಯತೀತ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಆ ಜಾತ್ಯತೀತ ತೆಗೆದಾಕ್ಬಿಡಿ. ಜಾತ್ಯತೀತ ಅಂತ ಇಟ್ಕೊಳ್ಳಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ, ಜಾತ್ಯತೀತ ಅಂತ ಇಟ್ಕೊಳ್ಳಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ. ಕಾರಣ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಪಕ್ಷವನ್ನ ಮುಗಿಸ್ತಾ ಇದ್ರೆ ಏನು ಮುತ್ತಿಗ್ಬೇಕಾ ನಿಮ್ಮ ಪಕ್ಷಕ್ಕೆ? ನಾವು ಕಾಂಗ್ರೆಸ್ನಲ್ಲಿದ್ದೀವಿ, ನೀವು ಒಂದು ರಾಜಕೀಯ ಪಕ್ಷ, ನೀವು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಿ. ಕುಮಾರಸ್ವಾಮಿ, ಅಶೋಕ್ ನಾನು ಇವತ್ತು ಅನೇಕ ಗ್ಯಾರಂಟಿಗಳನ್ನು ಕೊಟ್ಟದನ್ನ ಅದು ವಿಫಲ ಆಗಿದೆ. ನರೇಂದ್ರ ಮೋದಿಯವರು ಹೇಳಿದ್ರು ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ, ಈ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಂದು ವೇಳೆ ಮಾಡಿದ್ರೆ
ಒಂದು ವೇಳೆ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಪಾಪರ ಆಗ್ಬಿಡ್ತದೆ ಅಂತೇಳಿ ಇದೇ ನರೇಂದ್ರ ಮೋದಿಯವರು ರಾಜಸ್ಥಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.